ಒಬ್ಬ ಜನಪ್ರತಿನಿಧಿ ಆದಂತಹ ಅವರು ನವ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಒಂದು ಮಟ್ಟಕ್ಕೆ ನಾವೆಲ್ಲ ಕೂಡ ಕೈ ಜೋಡಿಸ್ಬೇಕಾಗ್ತದೆ ವಿನಃ ಸಮಾಜದಲ್ಲಿ ಅಶಾಂತಿಯನ್ನ ಜಾತಿ ವಿಷ ಬೀಜವನ್ನು ಬಿತ್ತುವಂತಹ ಕೆಲಸ ಇವತ್ತು ಮಾನ್ಯ ವರ್ತು ಪ್ರಕಾಶ್ ಅವರು ಮಾಡ್ತಾ ಇದ್ದಾರೆ ಅವ್ರ ಹೇಳಿಕೆಗಳೆಲ್ಲ ನೋಡ್ತಾ ಇದ್ರೆ ವರ್ತುರ್ ಪ್ರಕಾಶ್ಗೂ ಮತ್ತೆ ಉಗ್ರವಾದಿಗಳಿಗೂ ಯಾವುದೇ ರೀತಿ ವ್ಯತ್ಯಾಸನೇ ಇಲ್ಲ ಅವ್ರಿಗೂ ಇವ್ರಿಗೂ ವ್ಯತ್ಯಾಸ ಆದ್ರೆ ಏನು ಉಗ್ರವಾದಿಗಳಿಗೂ ವರ್ತು ಪ್ರಕಾಶಗೂ ವ್ಯತ್ಯಾಸ ಏನಿದೆ ಅವ್ರದ್ದು ಬೇರೆ ಬೇರೆ ಹಿಡನ್ ಅಜೆಂಡಾಗ್ಲ ಇದೆ ಇನ್ನು ಒಂದೇ ಹಿಡನ್ ಅಜೆಂಡಾ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ